ಮೊದಲ ಬಾರಿ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿನಿದ್ರೆ ಸಿಗುತ್ತೆ ಪುರಸ್ಕಾರ, ಇಲ್ಲದೆ ಹೋದರೆ ಬರೀ ತಿರಸ್ಕಾರ. ಆಮೇಲೆ ಕೊನೆಯಲ್ಲಿ ಮಾಡ್ಕೊಳ್ಬೇಕಾಗಿದೆ ಬಹಿಷ್ಕಾರ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಿದ್ದೀರಿ ಅಂತ ತಮ್ಮಂತರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಹೇಗೆ ಅಂದರೆ ಮಾತೆಯಿಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮೊಮ್ಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ ಅಂತ ಆ ತಾಯಿಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದರೆ ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎಳಿತಾರೆ ಅಂತ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರೇ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು, ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಶ್ರೀರಾಮಚಂದ್ರ ಪ್ರಭುಗಳು ವಶಿಷ್ಠ ಮಹಾಮುನಿಗಳು ಹೇಳಿಕೊಟ್ಟ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿದಕ್ಕೋಸ್ಕರ ಅವರು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿರೋಧಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇದೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ನೋಡಿ ಜೀವನದಲ್ಲಿ. ನಾವು ಕೂಡ ಜೀವನದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಕೊನೆ ಪಕ್ಷ ತಂದೆ ತಾಯಿಗಳಿಗೆ ನೋಡಿಕೊಳ್ಳುವಷ್ಟು ತಾಳ್ಮೆ ಸಿಕ್ಕಿದ್ರೆ ಸಾಕು ನಮಗೆ. ಒಂದೇಳ ಆಸನವನ್ನು ತಮ್ಮಂದು ಪ್ರಸ್ತುತ ಪಡಿಸೋಕೆ ಇಷ್ಟಪಡ್ತೀನಿ. ಓಂ ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳೇ ಚಟ್ಕೊಂಡ್ಬಿಡುತ್ತೆ. ಯಾಕೆ ಗೊತ್ತಾ, ಮನುಷ್ಯನಿಗೆ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ, ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವ್ರು ತಮ್ಮ ಚಪ್ಪಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ ಶಬ್ದ ಬರ್ತಾ ಇದೆ. ಆಹಾ, ಎಷ್ಟು ಆನಂದ ಆಗುತ್ತೆ. ಮನುಷ್ಯ ಹುಟ್ಟಬೇಕಾದ್ರೆ ಅಳುತ್ತಾ ಹುಡ್ತಾನೆ, ಸಾಯ್ಬೇಕಾದ್ರೆ ಅಳಿಸ್ತಾ ಸಾಯ್ತಾನೆ. ಎರಡರ ನಡುವೆ ಜೀವನದಲ್ಲಿ ನಗುತ್ತಾ ನಗಿಸ್ತಾ ಬಾಳೋದಕ್ಕೆ ಪ್ರಯತ್ನ ಪಡಬೇಕು. ನಗುವಿನಲ್ಲಿ ಹಲವಾರು ಬಗೆಯ ನಗುವಿದೆ. ಕಾರಣಗಳನ್ನು ಅರ್ಥ ಮಾಡಿಕೊಂಡು ನಗುವನಿಗೆ ಪಂಡಿತ ಅಂತ ಹೇಳ್ತಾರೆ, ಕಾರಣವಿಲ್ಲದ ನಗುವನಿಗೆ ಹುಚ್ಚ ಅಂತ ಹೇಳ್ತಾರೆ, ಮೈಮರೆತ ನಗುವಿನಿಗೆ ರಸಿಕ ಅಂತ ಹೇಳ್ತಾರೆ, ಇನ್ನೊಬ್ಬರಿಗಾಗಿ ನೋವಾಗುವುದ ನಗುವನಿಗೆ ಮೂರ್ಖ ಅಂತ ಹೇಳ್ತಾರೆ, ತಾನು ನಕ್ಕು ಇನ್ನೊಬ್ಬರಿಗೆ ನಗಿಸುವವನಿಗೆ ಕಲಾವಿದ ಅಂತ ಹೇಳ್ತಾರೆ, ಇನ್ನೊಬ್ಬರಿಗೆ ನೋವಾಗುವುದ ನಗುವನಿಗೆ ಕಲಾನಾಯಕ ಅಂತ ಹೇಳ್ತಾರೆ, ನಗುವಿನಿಂದಲೇ ಜಯವನ್ನು ಸಾಧಿಸುವವನಿಗೆ ಕರ್ಮಯೋಗಿ ಅಂತ ಹೇಳ್ತಾರೆ. ಹೀಗೆ ಹಲವಾರು ಬಗೆಯ ನಗು. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಆಭರಣಗಳನ್ನು ಧರಿಸ್ತಾರೆ, ಅದರಲ್ಲೂ ವಿಶೇಷವಾಗಿ ನಗುವೆ ಎಂಬ ಆಭರಣ ಧರಿಸ್ಬಿಟ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇವೆಲ್ಲವನ್ನೂ ಕಾಣಬಹುದು. ಆದ್ದರಿಂದ ನಗುವೆ ಎಂಬ ಆಭರಣಗಳನ್ನು ದಯವಿಟ್ಟು ಧರಿಸಿ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಳಿ. ಮನೆಯಿಂದ ಹೊರಡಬೇಕಾದ್ರೆ ತಂದೆ ತಾಯಿಯ ಪಾದದರ್ಶನ ಮಾಡ್ಕೊಂಡು ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ತಂದೆ ಪಾದ ಸ್ಪರ್ಶ ಮಾಡೋದರಿಂದ ಸಂಪತ್ತಿನ ಬರ ಇರುವುದಿಲ್ಲ, ತಾಯಿಯ ಪಾದ ಸ್ಪರ್ಶ ಮಾಡೋದರಿಂದ ನಮ್ರತೆಯ ಬರ ಇರುವುದಿಲ್ಲ, ಗುರುಗಳ ಪಾದ ಸ್ಪರ್ಶ ಮಾಡೋದರಿಂದ ತಾನು ವಿದ್ಯಾಹೀನನಾಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಮನೆಯಿಂದ ಹೊರಡಬೇಕಾದ್ರೆ ತಂದೆ ತಾಯಿಯ ಪಾದದರ್ಶನ ಮಾಡಿಕೊಂಡು ಹೊರಡಬೇಕು. ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ಪರಿಪಕ್ವವಾಗಿ ತಮ್ಮ ಮುಂದೆ ಹೇಳಿಬಿಟ್ಟಿದ್ದೀನಿ. ವೇಳೆ ಇದೆಯಂತೆ ವೇಳೆ. ನಮಸ್ಕಾರ. ತಾವು ಹೇಳಿಕೊಟ್ಟ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲವನ್ನೂ ಪ್ರಸ್ತುತಪಡಿಸ್ಬಿಟ್ಟೆ. ಇದು ಸಂಗೀತ ಸಾಡ್ಬೇಕೆ? ಅದು ಆಗಲಿ. ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮಲ್ಲಿ ಸಿಕ್ಕಿದ್ದೀರಪ್ಪ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮಲ್ಲಿ ಸಿಕ್ಕಿದ್ದೀರಪ್ಪ. ಅನ್ನು ಹಳ್ಳಿ ಧಾನವಿಲ್ಲ, ಚಿಂತೆಯನ್ನು ಬಿಡಲಿಲ್ಲ, ಕಣ್ಣು ಹಳ್ಳಿ ಧಾನವಿಲ್ಲ, ಚಿಂತೆಯನ್ನು ಬಿಡಲಿಲ್ಲ, ಸಂಸಾರ ಜನ್ಮ ಸಾಗರದಲ್ಲಿ ಸಿಕ್ಕಿಬಿಟ್ಟಿದ್ದೀರಪ್ಪ ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮಲ್ಲಿ ಸಿಕ್ಕಿದ್ದೀರಪ್ಪ. ಇರುವ 84 ಲಕ್ಷ ಜೀವರಾಶಿ ಒಳಗೆ ಎಲ್ಲ ಜನ್ಮ ನಿಮಗೆ ಸಿಕ್ಕಿದ್ದೀರಪ್ಪ ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮಲ್ಲಿ ಸಿಕ್ಕಿದ್ದೀರಪ್ಪ. ಸರಿಯಾಗಿರಲ್ಲ ಗುರು, ತಾವು ಹೇಳಿದ್ರಿ ತಲೆ ಕೆಳ ಮಾಡಿ ಕಾಲ ಮೇಲೆ ಒಳ್ಳೆ ವಿಚಾರಗಳು ತಲೆ ಹೋಗುತ್ತೇನೆ. ಹೌದೇ? ಹಾ, ಮತ್ತೆ ಒಂದು ಅನುಮಾನ ಗುರುಗಳೇ,
ಎಲ್ಲಿ ಹೋದ್ರು ಪುರೋಹಿತರು ಬರಮಾಡಿ ಅಂತ ಹೇಳ್ತಾರಲ್ಲ, ಪುರೋಹಿತರು ಬರಮಾಡಿ ಯಾಕೆ? ಪುರೋಹಿತರು ಅಂದ್ರೆ ಏನು ತಿಳ್ಕೊಂಡಿದ್ದೀವಿ ನೀವು? ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಆಹಾ, ಎಂತಹ ಮಾತಾಡ್ಬಿಡ್ರಿ, ಪುರದ ಹಿತವನ್ನು ಬಯಸುವವನೇ ಪುರೋಹಿತ ಅಂತ ಎಲ್ಲಿದ್ರು ಇಷ್ಟ? ಇನ್ನೊಂದು ಅನುಮಾನ, ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ, ಎಲ್ರು ಭೋಜನ ಮಾಡಿದ್ರೆ ನಾವು ಮಾಡ್ತೀವಿ, ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ? ಬ್ರಾಹ್ಮಣೋ ಬಹುಜನೇ ಪ್ರಿಯ. ಓ ಹಾಗೋ, ಬ್ರಾಹ್ಮಣ ಬಹುಜನ ಪ್ರಿಯ, ಬ್ರಾಹ್ಮಣೋ ಬಹುಜನ ಪ್ರಿಯ, ಬ್ರಾಹ್ಮಣ ಭೋಜನ ಪ್ರಿಯ ಆಗೋಯ್ತು. ಆ ಇವ್ರಿಗೆ ಆಡು ಭಾಷೆ ಹಂಗೆ ಮಾಡ್ಕೊಂಡು. ಹೌದು, ಒಳ್ಳೆ ವಿಚಾರ ತಿಳಿಸ್ಬಿಟ್ಟಿದ್ವಿ, ವಿಚಾರವೇನು ತಾವು ಬಂದಿ? ಆದ್ರೂ ನಾವು ಭೋಜನದಲ್ಲೂ ಚೆನ್ನಾಗಿರ್ತೀವಿ, ಅದಕ್ಕೆ ಹಿಂಗೆ ಮಡಿದೀರ? ಮತ್ತೆ ತಾವು ಬಂದಿದ್ದು ವಿಚಾರ ಏನು? ಶ್ರೀರಾಮಚಂದ್ರ ಪ್ರಭು ಪಟ್ಟಾಭಿಷೇಕ, ಹೌದು, ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಾ ಇದ್ದಾರೆ. ಓಹೋ, ಭೋಜನ ನೋಡ್ರಿ, ಭೋಜನಕ್ಕೆ ನಮ್ ಜೊತೆ ಪ್ರಿಯರು, ಪ್ರಿಯರು ಎಷ್ಟು ಜನ ಇದ್ದಾರೆ? ವೇಳೆ ಆಗತ್ತೆ, ನನ್ನ ಪ್ರಿಯ ಶಿಷ್ಯನೇನಲ್ವೇ, ನಡಿ ಹೋಗೋಣ. ಸಿಹಿ
ತಾಯಿ ಜಗಜ್ಜನನಿ, ಜಗಜ್ಜನ್ಮಾಂತರಕಾರಣಿ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯನ ಕೊಟ್ಟು ಕರುಣಿಸಿ ಕಾಪಾಡುತ್ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂತಹ ಹರ್ಷವಾದ ವಾರ್ತೆ! ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿದೆ. ಮಮ ಪ್ರಾಣ ಪಟ್ಟಾಭಿಷೇಕವನ್ನು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ಆಕೆಗೆ ಹೇಗೆ ತಿಳಿಸಲಿ?
ಸೀತಾ ಸೀತಾ ಆ
ಏನೆಂದು ಹೇಳಲಿ. ಭರತನಿಗೆ ರಾಜವನು ಅತಿಶಯದಿ ಒನಕೆ ಭೋಗಂದನು ಜನಕನು ಎಮ್ಮನು ಒನಕೆ ಭೋಗಂದನು ಜನಕ ಸೀತಾ ಏನೆಂದು ಹೇಳಲಿ, ಶೀಘ್ರದಲ್ಲಿ ನಗಲಬೇಕಾದ ಉಭಯ ಸಂಕಟವು ನನಗೆ ಒದಗಿ ಬಂದಿರುವುದು. ಸೀತಾ, ಹಿಂದೆ ದೇವಾಸುರರ ಆಯುಧದಲ್ಲಿ ನಮ್ಮ ಚಿಕ್ಕಮ್ಮನವರಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನ ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ ಸ್ವಾಮಿ? ಸೀತಾ, ಮೊದಲನೆಯ ವರಕ್ಕೆ ಇದೀಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು ಎರಡನೆಯ ವರಕ್ಕೆ ನಾನು ನಾರ್ಮಡಿಯನ್ನುಟ್ಟು ಜಟಾವಲ್ಕಲಾಧಾರೆಯಾಗಿ ಪುರಪ್ರವೇಶವಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು. ಸೀತಾ, ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆ. ನಾನು ಬರುವ ತನಕ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಇಲ್ಲವಾದರೆ ನಿಮ್ಮ ತಂದೆಯವರ ಮನೆಯಲ್ಲಾದರೂ ಇರು. 14 ವರ್ಷಗಳ ವನವಾಸವನ್ನು ಮುಗಿಸಿ ಬಹುಬೇಗನೆ ಬಂದು ಬಿಡುತ್ತೇನೆ ಜಾನಕಿ.
ಸೀತ. ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಿರುವ ಅದೆಂದಿಗೂ ಸಾಧ್ಯವಿಲ್ಲ. ನೀವಿಲ್ಲದೆ ಅರಿಕ್ಷಣವೂ ನಾನು ಇಲ್ಲಿರಲ್ಲ. ಸ್ವಾಮಿ, ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಸೀತ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲಿ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ಸುಳಿಯುತ್ತಾ ಕಷ್ಟಪಡುವುದನ್ನು ನಾನು ಈ ಕಣ್ಣುಗಳಿಂದ ನೋಡಲಾರೆನೋ ಜಾನಕಿ. ಆದ್ದರಿಂದ ನನ್ನನ್ನು ಬೀಳ್ಕೊಡು. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬಹುಬೇಗನೆ ಬಂದುಬಿಡುತ್ತೇನೆ ಜಾನಕಿ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ಸಹ ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬರುತ್ತೇನೆ. ಕಾಡಿನಲ್ಲಿ ಎಂತಹ ನಿಮ್ಮನ್ನೇ ಅನುಸರಿಸಿಕೊಂಡು ನಡೆಯುತ್ತೇನೆ. ಆದರೆ ನೀವಿಲ್ಲದೆ ಅರಕ್ಷಣವೂ ನಾನು ಈ ಅಯೋಧ್ಯೆಯಲ್ಲಿ ಜೀವಿಸಿಲ್ಲ. ನೀವು ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಲೇಬೇಕು. ಪ್ರಾಣೇಶ್ವರ, ಒಂದು ವೇಳೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದ ಪಕ್ಷದಲ್ಲಿ ನಾನು ಪ್ರಾಣತ್ಯಾಗ ಮಾಡಬೇಕು. ಶಾಂತಳಾಗು, ಶಾಂತಳಾಗು ದೇವಿ, ಶಾಂತಳಾಗು. ಇದು ಇಚ್ಛಿದ್ದಂತ ನಡೆ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಬಡವರು. ಅಗ್ರಜ ನಮಸ್ಕರಿಸಿ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷ ಭರಿತರಾಗಿರುವಾಗ ಚಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲ. ಸಹೋದರ, ಈ ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಹೌದು ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನವರಾದ ಕೈಕಾ ಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವುದು. ಲಕ್ಷ್ಮಣ, ಮೊದಲನೆಯ ವರಕ್ಕೆ ಇದೀಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ಕಲ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ಅಣ್ಣ ನಾನು ನಾಲ್ಮುಡಿಯನ್ನುಟ್ಟು ಜಟಾವಲ್ಕಲಾಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವುದು. ಅಗ್ರಜ, ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳಸರ್ಪಿಣಿ ಕೈಕೇಯ, ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುತ್ತದೆ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಈಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿ ಮನಸ್ಸಾದ್ದು
ನಿರಾಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ಇರಿಸುವ ತಂದೆಯಾದರೂ ಶಿಕ್ಷಾರ್ಥನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಹಾರ್ಯೋಕ್ತಿಯಂತೆ ಈಗ ನೀನು ತಂದೆಯಾಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೀಗಲೇ ಅನುಮತಿಯನ್ನು ಕೊಡು. ಧರ್ಮಾತ್ಮನ ಕುಲಜ್ಯೇಷ್ಠನಾದ ನಿನ್ನಲ್ಲಿ ದೇಶ ಆಶ್ರಯದಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಕುಲದ್ರೋಹಿ ಕೈಕೆಯ ನಾಲಿಗೆಯನ್ನು ಸೀಳಿ ಬರುತ್ತೇನೆ. ಶಾಂತರಾಗ ಸಹೋದರ, ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆಯೇ ನಾನು ವನವಾಸಕ್ಕೆ ಹೊರಟಿರುವೆನು. ನೀನು ಅಣ್ಣ ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಅಗ್ರಜ, ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕ ಮಾತೆ ಇರುವಾಗ ನಾನಿದ್ದು ಫಲವೇನು? ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇದು ಈ ಮಾತು ನಿನ್ನ ಪಾದದಾಣೆಗೂ ಸತ್ಯ. ಲಕ್ಷ್ಮಣ, ನೀನು ನನ್ನ ಸಂಗಡ ಬಂದರೆ ವಯೋವೃದ್ಧರಾದ ಮಾತಾಪಿತೃಗಳ ಸೇವೆ ಮಾಡುವರು. ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕ ಮಾತೆ ಇರುವಾಗ ನಾನಿದ್ದು ಫಲವೇನಣ್ಣ? ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಈ ಮಾತು ನಿನ್ನ ಪಾದದಾಣೆಗೂ ಸತ್ಯ. ಶಾಂತರಾದ ಸಹೋದರ, ಇದೆಂತಹ ಉಭಯ ಸಂಕಟ! ಬೇಡವೆಂದು ಎಷ್ಟು ಹೇಳಿದರು ಜಾನಕಿಯು ನನ್ನನ್ನೇ ಹಿಂಬಾಲಿಸುತ್ತಿರುವಳು. ನೀನು ಸಹ ಹಠ ಸಾಧಿಸುತ್ತಿರುವೆ. ನಡೆಯಿರಿ, ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಓಡೋಣ. ಹಾಗೆ ಆಗಲಿ. ಬೇಡ, ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿ ಆಗಬೇಡ. ರಾಮನನ್ನು ಹಗಲಿ ಕ್ಷಣ ಮಾತ್ರವೂ ನಾನು ಜೀವಿಸಲಾರೆ. ಈ ಕೃತ್ಯವನ್ನು ನೋಡಿದೆ ನಾಡೇಕೆ ಲೋಕವೇ ನಗುವುದು.
ಆಗಬೇಡ. ನನ್ನ ರಾಮನನ್ನು ಹಗಲಿ, ಕ್ಷಣ ಮಾತ್ರವೂ ನಾನು ಜೀವಿಸಲಾರೆ. ರಾಮಚಂದ್ರ, ರಾಮ, ರಾಮಚಂದ್ರ, ರಾಮ. ಶಾಂತವಾಗಿ ಜನಕ ವನವಾಸಕ್ಕೆ ಬಿಟ್ಟಿರುವ ನಮಗಿನ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ? ರಾಮಚಂದ್ರ, ನಿನ್ನನ್ನು ಹಗಲಿ
ಒಂದು ಕ್ಷಣವೂ ನಾನು ಜೀವಿಸಲಾರೆ ರಾಮಚಂದ್ರ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ಓಡು ಕೈಕ, ನೋಡು ನನ್ನ ಸುಕುಮಾರನಾದ ರಾಮಚಂದ್ರನ ಮುಖವನ್ನು ನೋಡಿ ಒಂದು ಬಾರಿಯಾದರೂ ನಗುಮುಖದಿಂದ ಹೇಳಬಾರದೆ? ಕೈಕ, ಸಕಲ ಸಾಮಂತ ರಾಜರುಗಳಿಂದ ನಮಸ್ಕಾರಗಳನ್ನು ಪಡೆಯುತ್ತಿದ್ದ ನಾನು, ಕಪ್ಪ ಕಾಣಿಕೆಗಳನ್ನು ಸಹ ಪಡೆಯುತ್ತಿದ್ದ ನಾನು, ಇಂದು ನನ್ನ ರಾಮಚಂದ್ರನ ವನವಾಸವನ್ನು ತಪ್ಪಿಸುವುದಕ್ಕೋಸ್ಕರ ಚಕ್ರವರ್ತಿ ಎಂಬ ಅಹಂಕಾರವಿಲ್ಲದೆ ಲಜ್ಜಹಿತ ನಿನ್ನ ಹೆಜ್ಜೆಗಳಿಗೆ ಆಹ ರಾಮ, ರಾಮಚಂದ್ರ. ಜನಕ, ಇದು ಯಾವ ಮಹಾಘನಕಾರ್ಯವೆಂದು ತಿಳಿದು ನೀವು ಈ ರೀತಿ ಅಂಗಲಾಚಿ ಬೇಡುತ್ತಿರುವರು? 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇನೆ. ವನವಾಸಕ್ಕೆ ಬಿಡೋದು ಅನುಜ್ಞೆಯನ್ನು ಕೊಡಿ ಜನಕ. ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ? ಏನು ತಾಯಿ, ದೀರ್ಘ ಸುಮಂಗಲಿಯಾಗಮ್ಮ. ಏನು ತಾಯಿ, ನೀನು ಸಹ ಹೊರಟಿರುವೆನಮ್ಮ. ಹೋಗಲಿ ಬಿಡಿ. ಅಯ್ಯೋ, ಒಂದೇ ಯಜ್ಞದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿಯ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಳು, ಸಿದ್ಧಳಾಗಿರುವಳು, ಸಹಗರ್ಭಿಣಿ ಸಹಗರ್ಭಿಣಿ. ಇನ್ನೊಬ್ಬಳು ಪತಿಯ ಪ್ರಾಣಾವತಿಗೆ ಸಿದ್ಧಳಾಗಿರುವಳು, ಗ್ರಹಚಾರಿಣಿ ಗ್ರಹಚಾರಿಣಿ. ಒಂದು ದಾನವರ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯನಿಧಿ ಪುಣ್ಯನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಬರೆದಿರುವ ನನ್ನನ್ನು ಸಹ ಆಶೀರ್ವದಿಸಿ. ಲಕ್ಷ್ಮಣ, ನೀನು ಸಹ ಹೊರಟಿರುವೆನಪ್ಪ. ಅವನು ಹೋಗಲಿ ಬಿಡಿ. ಲಕ್ಷ್ಮಣ, ನನ್ನದೊಂದು ಕೋರಿಕೆ. ಅದೇನು ಹೇಳಿ ಜನಕ. ಹಾ ಲಕ್ಷ್ಮಣ, ರಾಮನನ್ನು ತಂದೆ ಎಂದು, ಸೀತಾದೇವಿಯನ್ನು ತಾಯಿ ಎಂದು ನೆನೆದು ಅವರ ಸೇವೆಯನ್ನು ಮಾಡ್ತಾ ಅಗ್ರಜಾನಂದವನ್ನು ಪಡೆಯ ಕಂದ, ಅಗ್ರಜಾನಂದವನ್ನು ಪಡೆ. ಹಾಗೇ ಆಗಲಿ ಜನಕ. ಸುಮಂತ್ರ, ಸುಮಂತ್ರ, ಅಯೋಧ್ಯೆಗೆ ಹೊರಟಿರುವ ರಾಮಚಂದ್ರನ ಹಿಂದೆ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯಿತೇನು? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರು ಮಡಿಗಳನ್ನುಟ್ಟು ಹೊರಡಲು ಸಿದ್ಧನಾಗುವ ಜನಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯು ಆಶೀರ್ವದಿಸಿ ಕೊಡುವ ನಾರು ಮಡಿಗೆ ಕೊಡಿತಾಯಿ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುತ್ತಾನೆ, ತೆಗೆದುಕೋ. ಸೀತಾ, ಅಯ್ಯೋ, ಹೇಗೆ ಕಳುಹಿಸಲಿ, ಎಂದು ಕಳುಹಿಸಲಿ? ರಾಮಚಂದ್ರ,
ರಾಮ
ಹಾಕು ನಿನ್ನ ಕೇಕೆ, ಹಾಕು ನಿನ್ನ ಆನಂದದ ಕೇಕೆ. ಕೈಕಾ ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಹಾಡುತ್ತೀನು ಆರ್ಯಾವರ್ತದ ಧರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನೇ ತಾನೇ ಕಡಿದುಕೊಂಡ ಮಹಾಗರತಿ ಶಾಪದಿಂದ. ಕಾಲಿ ಗ್ರಾಮದ ಶಿಲೆಯಾಗಿ ನಿಂತಿಹನು ಮಹಾವಿಷ್ಣು. ನಿಂತೆಸೆವಾ
ಈ ಪೃಥ್ವಿಯ ಮೇಲೆ ನೀನಿಂದು ಚುಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನ. ರಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇ ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವರೆಲ್ಲೋ ನೋಡಿ ಬರುತ್ತೇನೆ. ಇದು ನನ್ನ ಪ್ರಾರಬ್ಧದ ಫಲ. ಅಯ್ಯೋ, ನಾನು ಮಾಡಿದ ಅಪರಾಧವಾದರೂ ಏನು? ಈಗ ನೆನಪಿಗೆ ಬರುತ್ತಿದೆ, ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರರನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ. ಅದೋ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರನಾಡುತ್ತೇನು. ಅವನ ಹಿಂದೆ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ, ಮನ್ನಿಸು ಕಂದ, ಮನ್ನಿಸು. ಈ ಪಾಪಿಯಾದ ತಂದೆಯನ್ನು ಮನ್ನಿಸು ಕಂದ, ಮನ್ನಿಸು ರಾಮ. ರಾಮ ರಾಮಚಂದ್ರ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ ಪ್ರಾಣೇಶ್ವರ ಪ್ರಾಣೇಶ್ವರ.